नमस्कार आर्फे इनफो यूट्यूब चानल स्वागत ई वीडियो कल्याण कर्नाटक शिक्षक नेमकाती ओके ओके बेनो प्रॉब्लम ऑब्जेक्शन पी यू हाईस्कूल नेमकाती याके अंत नान वीडियो हेल्ता बरत आर्थिक इलाके अनुमोदन कोट्रू सहित सरकार हुद्देगळिगे निर्लक्ष्य तोरिस्ता इदे इदन्न तुरातुरियल्लि माड्लिक्के मुंदे होग्ता इदे ओके ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೌಢಶಾಲಾ ಮತ್ತು ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ತಾವು ನೋಡ್ಬೋದು ಕರ್ನಾಟಕ ಸರ್ಕಾರ ನಡವಳಿ ಅಂತೇಳಿ ಒಂದು ಏನು ಕರ್ನಾಟಕ ಸರ್ಕಾರ ಮಾಡ್ತಿದೆ ಅನ್ನೋದನ್ನು ಕುರಿತಾಗಿ ಒಂದು ನಡವಳಿಯನ್ನು ಬಿಡ್ತಾರೆ ಬಿಟ್ಟ ತಕ್ಷಣ ಅವರು ಈ ಹುದ್ದೆಗಳ ವಿವರಣೆಯನ್ನು ಕೊಡ್ತಾರೆ ಓಕೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸುಮಾರು 5,267 ಹುದ್ದೆಗಳನ್ನು ನಾವು ನೇಮಕ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿರ್ತಾರೆ ಇದು ಶೀಘ್ರದಲ್ಲೇ ಒಂದು ವಾರದಲ್ಲಿ 15 ದಿನದಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಅದು ಯಾವಾಗ ಆಗುತ್ತೋ ಅದು ಮುಂದಿನ ವಿಚಾರ ಬಟ್ ನಮ್ಮ ಒಂದು ಪ್ರಶ್ನೆ ಏನು ಅಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ತುರಾತುರಿಯಲ್ಲಿ ಮಾಡ್ತಾ ಇದ್ದೀರಿ ಓಕೆ ಆದರೆ ಇದೇ ಒಂದು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು 2022ಕ್ಕೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ಆರ್ಥಿಕ ಇಲಾಖೆಯವರು ಸಹಿತ ಡೇಟನ್ನು ಕೊಟ್ಟಿದ್ದಾರೆ ಸಂಖ್ಯೆ ಐ ನಂಬರ್ 64 ವೆಚ್ಚ 8/2022 ದಿನಾಂಕ 27/2022 ಓಕೆ ಆವಾಗಲೇ 779 ಹುದ್ದೆಗಳಿಗೆ ಅನುಮತಿ ಕೊಟ್ಟರು ಸಹಿತ ಈಗ ಸುಮಾರು 3 ವರ್ಷ ಆಗಲಿಕ್ಕೆ ಬಂತು ಇವನ್ನ ಯಾಕೆ ತುಂಬುತ್ತಿಲ್ಲ ಓಕೆ ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೆ ಮಾತ್ರ ಅವರು ಬೇಗ 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 ಮಾಡ್ಕೊಂಡು ತುಂಬ್ಕೋತಾ ಇದ್ದಾರೆ ಈ ಹುದ್ದೆಗಳು ಅನುಮತಿ ಕೊಟ್ಟರು ಯಾಕೆ ತುಂಬುತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಾನು 3 ವರ್ಷದಿಂದನೂ ಯೂಟ್ಯೂಬ್ನಲ್ಲಿ ಚಾನಲನ್ನೇ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನನಗೆ ಈ ಸರ್ಕಾರದ ಈ ದ್ವಂದ್ವ ನೀತಿ ಗೊತ್ತಾಗ್ತಿಲ್ಲ ಹೀಗಾಗಿ ಈ ಪಿ ಯು ಉಪನ್ಯಾಸಕ ಆಕಾಂಕ್ಷೆಗಳೇನಿದ್ದರೆ ನೀವು ಬೆಂಗಳೂರು ಚಲೋ ಆದ್ರೂ ಮಾಡಿ ಸ್ಟ್ರೈಕ್ ಆದ್ರೂ ಮಾಡಿ ಇದರೊಂದಿಗೆ ಈ ಹುದ್ದೆಗಳನ್ನು ಸಹಿತ ಕಾಲ್ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಓಕೆ ಇನ್ನು ನೆಕ್ಸ್ಟ್ ಇದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವು ನೋಡ್ಬೋದು ಇಲ್ಲೇ 2022ಕ್ಕೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡೋ ಮತ್ತು ಪರೀಕ್ಷೆ ನಡೆಸುವ ಬಗ್ಗೆ ಅಂತ ಒಂದು ಲೆಟರ್ ಮಾಡಿಕೊಂಡು ಆರ್ಥಿಕ ಇಲಾಖೆಯವರು ಅನುಮೋದನ ಕೊಟ್ಟಂಥ ಹುದ್ದೆಗಳ ಸಂಖ್ಯೆ 2022 ಇತ್ತು ಅದರಲ್ಲಿ ಪಿ ಸಿ ಎಂ 826 ಸಿ ಬಿ ಜೆಡ್ 712 ಕಲಾ 910 ಹಿಂದಿ 420 ಓಕೆ ಇಷ್ಟೆಲ್ಲ ಹುದ್ದೆಗಳಿಗೆ ಅನುಮತಿ ಕೊಟ್ಟು ಪರೀಕ್ಷೆ ನಡೆಸಬೇಕಂತಿದ್ದಾಗಲೂ ಸಹಿತ ಈ ಹುದ್ದೆಗಳನ್ನು ಅಂದರೆ 2002 ಅಂದರೆ ಇಲ್ಲೂ ಸಹಿತ 3 ವರ್ಷ ಆಯಿತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ತಾ ಇಲ್ಲ ನಮ್ಮ ಪ್ರಶ್ನೆ ಏನು ನೀವು ಯಾವುದೇ ನೇಮಕಾತಿಗೆ ನಾನು ಆ ನೇಮಕಾತಿ ಮಾಡಬೇಡಿ ಈ ನೇಮಕಾತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಇವೆಲ್ಲ ಹುದ್ದೆಗಳಿಗೆ ನೀವು ಭಾಳಷ್ಟು ತರಾತುರಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ಬೇಗವಾಗಿ 15 ದಿನದಲ್ಲಿ ಹಾಗೆ ಹೀಗೆ ಅಂತ ನೇಮಕಾತಿಗೆ ಮಾಡ್ತಾ ಇದ್ದೀರಿ ಬಟ್ ಈ ಪಿ ಯು ನೇಮಕಾತಿ ಆಗಿರ್ಬೋದು ಹೈಸ್ಕೂಲ್ ನೇಮಕಾತಿ ಆಗಿರ್ಬೋದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಂಥದ್ದು ಇವಕ್ಕೇನು ದುಡ್ಡಿಲ್ಲ ಅಂತಲ್ಲ ಈ 2,200 ಹುದ್ದೆಗಳಿಂದವಲ್ಲ ಇವು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಂಥದ್ದು ಇಲ್ಲಿ 814 ಹುದ್ದೆಗಳಿದ್ದಾವೆ ಇವು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಂಥದ್ದೇ ಇವುಗಳನ್ನು ತುಂಬಬೇಕಾಗಿತ್ತು ಅಂದರೆ 3 ವರ್ಷ ಮಾಡಿದ್ರಿ ಈ ಹೋದ ಸರ 24ರ ಬಜೆಟಲ್ಲಿ ಫೆಬ್ರವರಿಯಲ್ಲಿ ಪರ್ಮಿಷನ್ ಕೊಟ್ಟಂಥ ಹುದ್ದೆಗಳು ಏನಿದಾವಲ್ಲ 5,000 ಹುದ್ದೆಗಳನ್ನು ಈಗ ನೀವು ತುಂಬ್ತಾ ಇದ್ದೀರಿ ನಮಗೆ ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು ತುಂಬ್ತಿದ್ದೀರಿ ಅನ್ನುವಂಥ ಬೇಜಾರಿಲ್ಲ ಬಟ್ ಪಿ ಯು ಸಿ ಮತ್ತು ಹೈಸ್ಕೂಲ್ ಹುದ್ದೆಗಳನ್ನು ಯಾಕೆ ತುಂಬ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಕ್ಲಾರಿಟಿ ಆದರೂ ಕೊಡಿ ನಾವು ಯಾವಾಗ ತುಂಬ್ತೀವಿ ನಾವು ಯಾಕೆ ತುಂಬ್ತಾ ಇಲ್ಲ ಓಕೆ ಇದ್ರ ಈ ಹುದ್ದೆಗಳಿಗೆ ಎಷ್ಟು ಸ್ಪೀಡಾಗಿ ನಾವು ಪ್ರತಿ ಪದೇ ಪದೇ ವಿಡಿಯೋದೇ ಬರ್ತಾ ಇದೆ ಕಾರ್ಯದರ್ಶಿದು ಬರ್ತಾ ಇದೆ ಮಿನಿಸ್ಟರ್ದು ಬರ್ತಾ ಇದೆ ನಾವು ಮುಂದಿನ ತಿಂಗಳು ಕಾಲ್ ಮಾಡ್ತೀವಿ ಇನ್ನೂ 15 ಮುಂದಿನ ವಾರ 15 ದಿನದಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಪಿ ಯು ಮತ್ತು ಹೈಸ್ಕೂಲ್ನ ಕಾಲನ್ನು ವಿಷಯಕ್ಕೆ ಹೋಗ್ತಾ ಇಲ್ಲ ಹೀಗಾಗಿ ಪಿ ಯು ಮತ್ತು ಹೈಸ್ಕೂಲ್ ಏನು ವಿದ್ಯಾರ್ಥಿಗಳಿದ್ದರೆ ಪರೀಕ್ಷಾ ಆಕಾಂಕ್ಷೆಗಳಿದ್ದರೆ ಶಿಕ್ಷಕ ಆಕಾಂಕ್ಷೆಗಳಿದ್ದರೆ ನೀವು ಈಗೇನು ಮಾಡಬೇಕು ಮೈಸೂರು ಚಲೋ ಆದ್ರೂ ಮಾಡಿ ಮಧು ಬಂಗಾರಪ್ಪನವರ ಒಂದು ಮನೆಗಾದರೂ ಚಲೋ ಅಂತ ಮಾಡಿ ಒಟ್ಟಾರೆಯಾಗಿ ನೀವು ಸ್ಟ್ರೈಕ್ ಮಾಡಿದರೆ ಮಾತ್ರ ಅವರೇನು ಮಾಡ್ತಾರೆ ಮೋಸ್ಟ್ಲಿ ಇದರ ಈ ಹುದ್ದೆಗಳೊಂದಿಗೆ ಕಾಲ್ ಮಾಡುವಂಥ ಚಾನ್ಸ್ ಇದೆ ಇಲ್ಲಾಂದರೆ ನೀವು ಹಾಗೆ ಉಳ್ಕೊಂಡು ಏಜ್ ಬರ್ ಆಗುವಂಥ ಚಾನ್ಸಸ್ ಭಾಳಷ್ಟು ವಿದ್ಯಾರ್ಥಿಗಳ ಏಜ್ ಬರ್ ಆಗುವಂಥ ಚಾನ್ಸಸ್ ಇದೆ ಓಕೆ ಜಸ್ಟ್ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾಗೆ ಓಕೆ ಹೀಗಾಗಿ ನಾನು ಟೈಟಲನ್ನು ಕೊಟ್ಟಿದ್ದೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ನೇಮಕಾತಿ ಓಕೆ ಪಿ ಯು ಮತ್ತು ಪ್ರೌಢಶಾಲಾ ಶಿಕ್ಷಕರು ಮತ್ತು ಪಿ ಯು ಉಪನ್ಯಾಸಕರ ನೇಮಕಾತಿ ಯಾಕಿಲ್ಲ ಅನ್ನುವಂಥ ಒಂದು ಟೈಟಲೊಂದಿಗೆ ನಾನು ವಿಡಿಯೋ ಮಾಡಿದ್ದೆ ಓಕೆ ಥ್ಯಾಂಕ್ ಯು